ಹೊಂದಿರುವ ಹಾಗೂ ಯೋಗ್ಯ ಪೂಜೆಗೊಳ್ಳುತ್ತಿರುವ ರುದ್ರನ ಸರಕ್ಷಣ ಮಾಡ ಭಗವಾನ್ ಅಂದರೆ ಸನ್ಯಾಸಿ,
ಅರ್ಜುನ ಅಂದ್ರೆ ವೇಷ್ಯೆ, ವೇಷ್ಯೆ ಭಗವಾನ್ ಅರ್ಜುನ ಅಂದ್ರೆ ವೇಷ್ಯೆ. ಒಳ್ಳೆ ಅವಕಾಶ ಕಥಾಪಾತ್ರ ಸನ್ಮಾರ್ಗದಲ್ಲಿ ನಡೆಯುವವರನ್ನು ಅನುಸರಿಸು. ಒಂದು ಭಯ ಬೇಕಿಟ್ಟುಕೊಂಡು ಹೊರಟುಬಿಟ್ಟೆ.
ಈ ಗುರುಗಳು ಬಹಳ ದೂರ ಹೋಗಲಿಕ್ಕಿಲ್ಲ ಎಂದು ಭಾವಿಸುತ್ತಿದ್ದಾನೆ. ಆದ್ರೆ ಏನು ಗುರುಗಳು ಈ ಕಪಟ ಸನ್ಯಾಸಿ ಬೆಳಗಿನ ಹೊತ್ತಿನ ಊಟದ ಆಸೆಯಿಂದ ಭಿಕ್ಷೆ ಮಾಡಲು
ಸಂಪ ಇದಿನ್ನು ಪ್ರಾತಃ ಮಧ್ಯಾಹ್ನವಾಗಿಲ್ಲ.
ನಿಂತಿರಬೇಕು, ಉಳಿವ ಮಳೆ ಆಗಿರಬೇಕು, ಜನಗಳ ಊಟ ಮುಗಿದಿರಬೇಕು. ಅದು ಭಿಕ್ಷೆಗೆ ಕಾಲ ಎಂದು ಶಾಸ್ತ್ರಗಳಲ್ಲಿ ಬೋಧಿಸಿದೆ. ಆದ್ರೆ ತಾವು ಪ್ರತಿಜ್ಞೆಯನ್ನ ಭಂಗಪಡಿಸ್ತಿದ್ದೀರಲ್ಲ, ಅದು ಹೇಳಿದೆ ತಮಗೆ ಸುಖ ದುಃಖದ ಎರಡು ಸಮಾನವಾದ ಅಲ್ಲದೇನಂತೆ ನನ್ನ ಆತ್ಮಕ್ಕೆ ಸುಖ ದುಃಖ ಎರಡೂ ಸಮ, ಆದರೆ ನನ್ನ ಕರ್ಮಾಂಗ ಮಾತ್ರ ವಿಶ್ರಾಂತಿಯನ್ನು ಬಯಸುತ್ತದೆ. ಈ ಆತ್ಮ ಎನ್ನುವುದು ಯಾರು ಮತ್ತೆ ಆ ಕರ್ಮಾತ್ಮ ಎನ್ನುವುದು ಯಾರು? ಉದ್ಯಾನಕ್ಕೆ ಹೋಗೋಣ, ನಡೀರಿ.
ಹಾಗೆ ನಮ್ಮ ಮುದಿಯ ಜೀವನಾಯಿತು ಚಿಗುರುಗಳಲ್ಲಿ ಅಡಗಿ ಕುಳಿತಿರುತ್ತದೆ ಎಂದು. ಆದ್ರಿಂದ ಬದಲಾವಣೆ ನೋಡಬೇಕು ನಾನು ಇನ್ನು ಮುಂದೆ ಬರ್ತೇನೆ. ಹಾಗೆ ಸಿಗ
ಬ್ರಹ್ಮಚರ್ಯವನ್ನು ಕೇಳಬಾರದು, ಇದು ಕಲಿಯಬೇಕಾದ್ರು
ಹೋಗಿದ್ದಾನೆ ಸಖಿ.
ಏನಂತ ನೋಡ್ತೇನೆ. ಹಾಗೆ
ಕಿರೀಟ ಹಾಗೆ. Oh,
ಪ್ರಾಣಿಗಳಿಗೆ ಪ್ರಾಣವೆಂದರೆ ಪರಮಪ್ರಿಯವಾದ ಆದ್ದರಿಂದ ಪ್ರಾಣವೇ ಕಲೆಯನ್ನು ಬಿಟ್ಟು ಹೋಗುತ್ತಿದೆ ಎಂದರು. ಅಷ್ಟೋತ್ತರ ಶತಮಾನವಾಗುತ್ತೆ ಮಾಡಿದ್ರು ಭಗವಾನ್ ದುಃಖದಿಂದ ಬಳಲುತ್ತಿದ್ದೇನೆ. ಯಾತಕ್ಕಾಗಿ ಅವರು ನಮ್ಮವರೇ ಅಂದ್ರೆ ನಮ್ಮವರು ಹೇಳಿ ಪರಿರಾಜರು ಯಾರನ್ನೂ ಪ್ರೀತಿ ಬೆಳೆಸುವುದಿಲ್ಲ, ಅವರು ಯಾರನ್ನೂ ಪ್ರೀತಿ ಬೆಳೆಸುವುದಿಲ್ಲ. ಸ್ನೇಹದಿಲ್ಲವರಾದರೂ ಅರ್ಥವೇದಲ್ಲಿ ಸ್ನೇಹವುಳ್ಳವರಾಗುತ್ತಾರೆ. ಭಗವಾನ್ ತೆರೆದುಕೊಂಡಿದ್ದೇ ಆದಯ್ಯ ಹತ್ತಿರ ಹೋಗಿ ಹತ್ತು ಬಿಡ್ತೇನೆ ಶಾಲೆಯ ಹಾಗೆ ಹೋಗಬಹುದು ಹಾಗೆ ಬೇಡಬಹುದು ಹಾಗೆ ಹೋಗಬಹುದು ಹಾಗೆ ಬೇಡಬಹುದು ಹೋಗಬಹುದು. ಸಿಕ್ಕಾಗಲಿ ಸನ್ಯಾಸರು ಸಿಕ್ಕಾಗಲು ಯೋಗವ
ಶಿಲೆಗೆ ಕರ್ತವ್ಯ ಎಂದರೆ ಏನು ಎಂಬುದು ಗೊತ್ತಿಲ್ಲ. ಅಕ್ರಮವಾಗಿ ತಾನು ಏನು ಮಾಡುತ್ತಿದ್ದೇನೆ ಎಂಬುದು ಆತನ ಅರಿವಿಗೆ ಬಂದಿಲ್ಲ. ಇದು ಅಸಮಧಾನವಾಗಿದೆ ಅಂತ ಇರಲಿ. ಮಹೇಶ್ವರಾದಿ ಯೋಗಾಚಾರ್ಯರು ಹೇಳಿದ್ದು ಶಿಷ್ಯರ ಮೇಲಿನ ವ್ಯಾಮೋಹದಿಂದ ಮಾಡಿದ ಕೆಲಸಕ್ಕೆ ಸಂಗಲವಿಲ್ಲ ಎಂದು. ಆದ್ದರಿಂದ ಯೋಗ ಎಂದರೆ ಇಂಥದ್ದು ಎಂದು ಆತನಲ್ಲಿ ನಂಬಿಕೆ ಹುಟ್ಟಿಸುವುದಕ್ಕೋಸ್ಕರ ಹೀಗೆ ಮಾಡುತ್ತೇನೆ. ನನ್ನ ಪ್ರಾಣವನ್ನು ಆ ಬೆಳಿಗ್ಗೆಯ ಶರೀರದಲ್ಲಿ ಸೇರಿಸುತ್ತೇನೆ. ಎಂತಹ ವಾಚಾರಿಯಾಗಿದ್ರಿ ಯೋಗೇಶ್ವರ.
ಇವರೇ ಹೆಚ್ಚಿರುವುದು ಸಾಮಾನ್ಯ ಸರ್ಪವಲ್ಲ.
ಓ ಆ ತರುವಿಯ ಜೀವನ
Thank you.
ಪುತ್ರಿ ವಸಂತ ಸೇನೆಯನ್ನು